ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಗಾಯದ ಮೇಲೆ ಬರೆ ಇಳಿಯೋದು ಅಂತಾರಲ್ಲ ಹಾಗೆ, ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನವನ್ನು ಈಗ ಪ್ರವಾಹಗಳು ಹಾಕ್ಕೊಂಡು ಕಾಡೋದಕ್ಕೆ ಶುರು ಮಾಡಿವೆ. ಸುಮಾರು ಅರ್ಧದಷ್ಟು ಭಾಗದ ಪಾಕಿಸ್ತಾನ ಪ್ರವಾಹ ಸಂತ್ರಸ್ತಗೊಂಡಿದೆ. ಭಾರೀ ಮಳೆ ಮತ್ತು ಪ್ರವಾಹ ಅಲ್ಲಿನ ಯಾವ ರಾಜ್ಯವನ್ನು ಅಂದರೆ ಯಾವ ಪ್ರಾವಿನ್ಸನ್ನು ಕೂಡ ಬಿಟ್ಟಿಲ್ಲ. 22 ಕೋಟಿ ಪಾಕಿಸ್ತಾನಿ ನಾಗರಿಕರ ಪೈಕಿ ಸುಮಾರು 3.5 ಕೋಟಿಗೂ ಅಧಿಕ ಮಂದಿ ಪ್ರವಾಹದಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಆದರೆ ಕಳೆದ ವರ್ಷಗಳಲ್ಲಿ ಈ ಹಿಂದಿನ ಪ್ರಾಕೃತಿಕ ವಿಕೋಪಗಳ ಸಂದರ್ಭಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ಈ ಬಾರಿ ಪಾಕಿಸ್ತಾನದ ನೆರವಿಗೆ ಅಂಥ ಯಾವ ಭಾರೀ ಪ್ರಮಾಣದ ಆತುರವನ್ನು ಕೂಡ ಅಂತಾರಾಷ್ಟ್ರೀಯ ಸಮುದಾಯ ತೋರಿಸ್ತಾ ಇಲ್ಲ. ನಮಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಪಾಕಿಸ್ತಾನ ತನ್ನ ಮಿತ್ರ ರಾಷ್ಟ್ರಗಳನ್ನು ಬೇಡಿಕೊಳ್ತಾ ಇದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಬಜ್ವಾ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಬೇಡಿಕೆ ನಿರ್ಸಿದ್ದಾರೆ. ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ಸಹಾಯಕ್ಕಾಗಿ ಅಂತಾರಾಷ್ಟ್ರೀಯ ಸಮುದಾಯವನ್ನು ಕೇಳ್ಕೊಳ್ತಾ ಇದ್ದಾರೆ. ಒಂದಷ್ಟು ನೆರವು ಕೂಡ ಹರಿದು ಬರ್ತಾ ಇದೆ. ಆದರೆ ಈ ಹಿಂದೆ ಕಂಡು ಬರ್ತಾ ಇದ್ದಷ್ಟು ಸ್ಪಂದನೆ ಈ ಬಾರಿ ಕಾಣ್ತಾ ಇಲ್ಲ. ಇನ್ನು ಭಾರತ ಕೂಡ ಈ ಬಾರಿ ತನ್ನ ತೀವ್ರ ಸಂತಾಪವನ್ನು ಸೂಚಿಸಿದೆ. ಪಾಕಿಸ್ತಾನದ ಸಂತ್ರಸ್ತರ ಸಂಕಷ್ಟಕ್ಕೆ ಭಾರತ ಸಂತಾಪವನ್ನು ವ್ಯಕ್ತಪಡಿಸಿದೆಯೇ ಹೊರತು ಪರಿಹಾರವನ್ನು ಘೋಷಿಸೋದಕ್ಕೆ ಇನ್ನೂ ಹೋಗಿಲ್ಲ. ಹಾಗಂತ ಭಾರತ ಪಾಕಿಸ್ತಾನಕ್ಕೆ ಸಹಾಯ ಹಸ್ತವನ್ನು ಚಾಚೋದಿಲ್ಲ ಅಂತ ಕೂಡ ಅಲ್ಲ. ಆದರೆ ಈ ಹಿಂದೆ ಮಾಡಿರುವ ಸಹಾಯಗಳು ಸಾಕು. ಈಗ ಮೊದಲು ನಮ್ಮ ದೇಶದ ಅಗತ್ಯಗಳನ್ನು ನೋಡಿಕೊಳ್ಳೋಣ, ಆನಂತರ ಪಾಕಿಸ್ತಾನದ ಬಗ್ಗೆ ಯೋಚಿಸೋಣ ಅನ್ನೋ ದನಿ ಹಾಗೂ ಸಲಹೆಗಳನ್ನು ಸರ್ಕಾರಕ್ಕೆ ಸಾಕಷ್ಟು ಜನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾದರೆ ಗೆಳೆಯರೆ, ಭಾರತ ಈ ಹಿಂದೆ ಕೇಳದೇ ಇದ್ರೂ ಪಾಕಿಸ್ತಾನಕ್ಕೆ ಏನೆಲ್ಲ ನೆರವನ್ನು ಕೊಟ್ಟು ಹಾವಿಗೆ ಹಾಲೆರಿಯೋ ಕೆಲಸ ಮಾಡಿತ್ತು ಮತ್ತು ನೆರವು ಪಡೆಯುವಾಗ ಕೂಡ ಪಾಕಿಸ್ತಾನದ ನಿಲುವು ಹೇಗಿತ್ತು ಅನ್ನೋದರ ಜೊತೆಗೆ ಅಂತಾರಾಷ್ಟ್ರೀಯ ಸಮುದಾಯ ಈ ಬಾರಿ ತೀವ್ರ ಸ್ಪಂದನೆಯನ್ನು ತೋರಿಸ್ತಾ ಇಲ್ಲ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನದ ಪ್ರವಾಹ ಮತ್ತು ಭಾರಿ ಮಳೆ ಸುಮಾರು 1,100 ಮಂದಿಯ ಪ್ರಾಣವನ್ನು ಕಿತ್ಕೊಂಡಿದೆ. ಗಿಲ್ಗಿಟ್ ಬಾಲ್ಟಿಸ್ತಾನ ಭಾಗದಲ್ಲಿ ಫ್ಲಾಶ್ ಫ್ಲಡ್ಸ್ ಉಂಟಾಗಿವೆ. ಸಿಂಧ್ ಮತ್ತು ಬಲೂಚಿಸ್ತಾನ ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದ ಬಹುಭಾಗ ಕೂಡ ಪ್ರವಾಹಕ್ಕೆ ತುತ್ತಾಗಿದೆ. ಹಾಗೆಯೇ ಪಾಕಿಸ್ತಾನದ ಜೊತೆ ಗಡಿ ಹಂಚಿಕೊಳ್ಳುವ ಖೈಬರ್ ಪಖ್ತುಂಖ್ವಾ ಹಾಗೂ ಪಾಕಿಸ್ತಾನವನ್ನು ಆಳುವ ಜನಾನೇ ಹುಟ್ಟಿಬರುವ ಮತ್ತು ಪಾಕಿಸ್ತಾನದ ಬಹುತೇಕ ಎಲ್ಲ ಶ್ರೀಮಂತ ಹಾಗೂ ರಾಜಕಾರಣಿಗಳ ತವರು ಅನ್ನಿಸ್ಕೊಂಡಿರುವ ಪಾಕಿಸ್ತಾನಿ ಪಂಜಾಬ್ ಪ್ರಾಂತ ಕೂಡ ಪ್ರವಾಹದಿಂದ ಹೊರತಾಗಿಲ್ಲ. ಅಲ್ಲಿನ ಒಟ್ಟು 160 ಜಿಲ್ಲೆಗಳ ಪೈಕಿ ಸುಮಾರು 72 ಜಿಲ್ಲೆಗಳಲ್ಲಿ ವರುಣ ರುದ್ರನರ್ತನ ಮಾಡ್ತಾ ಇದ್ದಾನೆ. ಸುಮಾರು 2 ಮಿಲಿಯನ್ ಅಂದರೆ 20 ಲಕ್ಷ ಹೆಕ್ಟೇರ್ನಷ್ಟು ಭೂಭಾಗದಲ್ಲಿನ ಫಸಲು ನಾಶ ಆಗಿದೆ. ಸುಮಾರು 33 ಮಿಲಿಯನ್ ಅಂದರೆ 3,30,00,000 ಮಂದಿಗೂ ಅಧಿಕ ಜನ ಪ್ರವಾಹದಿಂದ ಮಳೆಯಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಅದರಲ್ಲೂ ಬಲೂಚ್ ಹಾಗೂ ಖೈಬರ್ ಪಖ್ತುಂಖ್ವಾ ಪ್ರದೇಶಗಳಲ್ಲಿ ತೀವ್ರ ಸಮಸ್ಯೆ ಉಂಟಾಗ್ತಾ ಇದೆ. ಮತ್ತೊಂದು ಕಡೆ ಸದ್ಯದ ಪರಿಸ್ಥಿತಿಯಲ್ಲಿ ಸಂತ್ರಸ್ತರಿಗೆ ಆಹಾರವನ್ನು ಒದಗಿಸಿಕೊಡೋದಕ್ಕೆ ಭಾರತದ ಜೊತೆಗಿನ ವ್ಯಾಪಾರ ಸಂಬಂಧಗಳನ್ನು ಆರಂಭಿಸಬೇಕು ಅಂತ ಪಾಕಿಸ್ತಾನದ ಹಣಕಾಸು ಸಚಿವ ಮಿಫ್ತಾ ಇಸ್ಮಾಯಿಲ್ ಹೇಳಿಕೆ ಈಗ ಪಾಕಿಸ್ತಾನದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಭಾರತ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಹಾಗೂ 35A ರದ್ದು ಮಾಡಿದ ನಂತರ ಪಾಕಿಸ್ತಾನದ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರಗಳನ್ನು ನಿಲ್ಲಿಸಿತ್ತು. ಅಫ್ಕೋರ್ಸ್, ಆ ವ್ಯಾಪಾರದಿಂದ ಲಾಭ ಆಗ್ತಾ ಇದ್ದು ಪಾಕಿಸ್ತಾನಕ್ಕೆ ಹೊರತು ಭಾರತಕ್ಕೇನಲ್ಲ. ಇಲ್ಲಿಂದ ಅವರಿಗೆ ತರಕಾರಿ, ಹಣ್ಣು, ಆಹಾರ ಧಾನ್ಯಗಳು, ಹತ್ತಿ, ಔಷಧಗಳು ಸರಬರಾಜಾಗ್ತಾ ಇದ್ವು. ವ್ಯಾಪಾರ ನಿಲ್ಲಿಸಿದ ನಂತರ ಅವೆಲ್ಲ ನಿಂತೋದ್ವು. ಅದರ ಪರಿಣಾಮ ಪಾಕಿಸ್ತಾನ ತೀವ್ರ ಪ್ರಮಾಣದ ಬೆಲೆ ಏರಿಕೆಯನ್ನು ನೋಡಬೇಕಾಗಿ ಬಂತು. ಅದು ಬೇರೆಯದೇ ವಿಷಯ. ಈಗೇನಾಗಿದೆ, ತೀವ್ರ ಪ್ರಮಾಣದ ಆಹಾರ ಸಮಸ್ಯೆಯನ್ನು ಎದುರಿಸ್ತಾ ಇರೋ ಪಾಕಿಸ್ತಾನಕ್ಕೆ ಭಾರತದ ಆಹಾರ ಧಾನ್ಯಗಳು ಬೇಕೇ ಬೇಕು. ಇನ್ನು ವಿಶ್ವ ಸಮುದಾಯ ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ನೆರವನ್ನು ಕೊಡೋದಕ್ಕೆ ಈ ಬಾರಿ ಹೆಚ್ಚು ಮುಂದೆ ಬರ್ತಾ ಇಲ್ಲ. ಯಾಕೆಂದರೆ ಇಡೀ ವಿಶ್ವ ಅದರದ್ದೇ ಆದ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಯುರೋಪಲ್ಲಿ ಆಹಾರ ಹಾಗೂ ಇಂಧನದ ಕೊರತೆ ಉಂಟಾಗಿದೆ. ಇನ್ನು ರಷ್ಯಾ ಹಾಗೂ ಯುಕ್ರೇನ್ ನಡುವಿನ ಸಂಘರ್ಷ ಮತ್ತು ಕಳೆದ 2 ವರ್ಷಗಳ ಕಾಲ ಸತತವಾಗಿ ಕಾಡಿದ ಚೀನಾ ವೈರಾಣುವಿನ ಕಾಟ ಇಡೀ ಜಗತ್ತನ್ನು ಹೈರಾಣ ಮಾಡಿದೆ. ಹೀಗಾಗಿ ಯಾರೂ ಕೂಡ ಇನ್ನೊಬ್ಬರ ಸಮಸ್ಯೆಗಳಿಗೆ ಹೆಚ್ಚು ಸ್ಪಂದಿಸುವ ಸ್ಥಿತಿಯಲ್ಲಿಲ್ಲ. ಇನ್ನು ಭಾರತ ಪಾಕಿಸ್ತಾನಕ್ಕೆ ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದರೂ ಕೂಡ ವ್ಯಾಪಾರ ಸಂಬಂಧಗಳನ್ನು ಮತ್ತೆ ಆರಂಭ ಮಾಡೋದಕ್ಕೆ ಒಪ್ಪುತ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಆದರೆ ಭಾರತ ಪಾಕಿಸ್ತಾನಕ್ಕೆ ಸಹಾಯವನ್ನಾದರೂ ಯಾಕೆ ಮಾಡಬೇಕು? ಈ ಹಿಂದೆ ಪ್ರತಿ ಬಾರಿ ಸಹಾಯ ಮಾಡಿದಾಗಲೂ ಪಾಕಿಸ್ತಾನ ಭಾರತದ ವಿಷಯದಲ್ಲಿ ಹೇಗೆಲ್ಲ ವರ್ತಿಸಿದೆ ಅನ್ನೋ ಇತಿಹಾಸವನ್ನು ಒಮ್ಮೆ ನೋಡಿಬಿಟ್ರೆ ಇವರಿಗೆ ಯಾವತ್ತಿಗೂ ಯಾವ ಸಹಾಯವನ್ನು ಮಾಡಲೇಬಾರದು ಅಂತ ಅನ್ಸೋದು ಸುಳ್ಳೇನಲ್ಲ. ಎರಡು ಪಾಕಿಸ್ತಾನ ಒಂದು ಭಯಾನಕ ಸಂಕಷ್ಟಕ್ಕೆ ಸಿಲುಕೊಳ್ತು. ಭೂಕಂಪದಿಂದಾಗಿ ಆಕ್ರಮಿತ ಕಾಶ್ಮೀರದ ಭಾಗ ಅಕ್ಷರಶಃ ನರಕ ಆಗೋಯ್ತು. ಮುಜಫರಾಬಾದ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭಯಾನಕ ಪ್ರಮಾಣದ ಪ್ರಾಣಹಾನಿ ಹಾಗೂ ಆಸ್ತಿ ಹಾನಿ ಉಂಟಾಯಿತು. ಈ ಭೂಕಂಪ ಸುಮಾರು 87,000 ಮಂದಿಯ ಪ್ರಾಣ ತೆಗಿತು. ಹಾಗೆ 1.5 ಲಕ್ಷ ಮಂದಿ ಗಾಯಗೊಂಡ್ರು. 35 ಲಕ್ಷ ಜನ ಮನೆ ಮಸೀದಿಗಳನ್ನು ಕಳ್ಕೊಂಡಿದ್ರು. ಅವತ್ತು ಇಡೀ ಜಗತ್ತು ಪಾಕಿಸ್ತಾನದ ಸಂಕಷ್ಟಕ್ಕೆ ಸ್ಪಂದಿಸಿತು. ಫ್ರಾನ್ಸ್ ಪರಿಹಾರ ಸಾಮಗ್ರಿಗಳನ್ನು, ಆಹಾರ ಔಷಧವನ್ನು,
ಸಂಘವನ್ನು ಮತ್ತು ಸ್ವಯಂ ಸೇವಾ ತಂಡವನ್ನು ಆಕ್ರಮಿತ ಕಾಶ್ಮೀರದ ಭಾಗಕ್ಕೆ ಕಳುಹಿಸಿಕೊಡ್ತು. ಸುಮಾರು 10 ಮಿಲಿಯನ್ ಯುರೋಗಳಷ್ಟು ನೆರವನ್ನು ಫ್ರಾನ್ಸ್ ಅವತ್ತು ಘೋಷಣೆ ಮಾಡಿತು. ಭಾರತ ಕೂಡ ಸುಮ್ಮನೆ ಏನು ಕೂತ್ಕೊಳ್ಳಿಲ್ಲ. ನಾವು ಅವತ್ತು ಸುಮಾರು $25 ಮಿಲಿಯನ್ನಷ್ಟು ಸಹಾಯವನ್ನು ಪಾಕಿಸ್ತಾನಕ್ಕೆ ಕಳುಹಿಸಿಕೊಟ್ವಿ. ಹಾಗೆ ನೋಡಿದರೆ ಭಾರತ ಅವತ್ತು ಕೂಡ ಪಾಕಿಗಳಿಗೆ ಯಾವ ಸಹಾಯವನ್ನು ಮಾಡಬಾರದಿತ್ತು. ಈ ಭೂಕಂಪವಾಗೋದಕ್ಕೆ ಕೆಲ ವರ್ಷಗಳ ಹಿಂದಷ್ಟೇ ನಾವು ಕಾರ್ಗಿಲ್ಲಲ್ಲಿ ಯುದ್ಧ ಮಾಡಿದ್ವಿ. ಭಾರತದ ಪಾರ್ಲಿಮೆಂಟ್ ಮೇಲೆ ಪಾಕ್ ಮೂಲದ ಭಯೋತ್ಪಾದಕರ ದಾಳಿ ನಡೆದಿತ್ತು. ಭಾರತದ ವಿಮಾನವನ್ನು ಅಪಹರಿಸಿ ಭಯೋತ್ಪಾದಕರನ್ನು ಬಿಡಿಸಿಕೊಳ್ಳೋ ಕೆಲಸ ಕೂಡ ಅವರು ಮಾಡಿದರು. ಭಾರತಕ್ಕೆ ಪದೇ ಪದೇ ಬೆನ್ನಿಗೆ ಚೂರಿ ಹಾಕ್ತಲೇ ಬಂದಿದ್ದ ಪಾಕಿಸ್ತಾನಕ್ಕೆ 2005ರಲ್ಲಿ ಭಾರತ ಸುಮಾರು $25 ಮಿಲಿಯನ್ ನೆರವನ್ನು ಕೊಡ್ತು. ಇಷ್ಟು ಕೊಟ್ಟ ನಂತರ ಕೂಡ ಪಾಕಿಸ್ತಾನ ಅವತ್ತು ಭಾರತದ ಹೆಲಿಕಾಪ್ಟರ್ಗಳನ್ನು ಕೇಳುತ್ತೆ. ಅದನ್ನು ಕೊಡೋದಕ್ಕೆ ಕೂಡ ಅವತ್ತಿನ ಭಾರತದ ಸರ್ಕಾರ ಸಿದ್ಧವಾಗಿತ್ತು. ಆದರೆ ಈ ಪಾಕಿಗಳ ಸೊಕ್ಕೆಷ್ಟಿತ್ತು ಅಂದರೆ, ನಿಮ್ಮ ಹೆಲಿಕಾಪ್ಟರ್ಗಳನ್ನು ನಮಗೆ ಪರಿಹಾರ ಕಾಮಗಾರಿಗಾಗಿ ಕೊಡಿ, ಆದರೆ ನಿಮ್ಮ ಪೈಲಟ್ಗಳು ನಮಗೆ ಬೇಡ ಅಂತ ಹೇಳಿದ್ದ ಪಾಕಿಸ್ತಾನದ ಅವತ್ತಿನ ಸರ್ವಾಧಿಕಾರಿ ಮುಷರಫ್. ಹೀಗಾಗಿ ಹೆಲಿಕಾಪ್ಟರ್ ಕೊಡೋದಕ್ಕೆ ಭಾರತದ ವಾಯುಪಡೆ ನಿರಾಕರಿಸಿತು. ಅದು ಬಿಟ್ಟರೆ ಸಹಾಯ ಮಾಡೋದಕ್ಕೆ ಮಾತ್ರ ಹಿಂದೇಟು ಹಾಕಲಿಲ್ಲ. ಇನ್ನು ಪಾಕಿಗಳಿಗೆ ನಿಯತ್ತಿತ್ತ? ಹೀಗೆ ಸಹಾಯ ಮಾಡಿದ 3 ವರ್ಷಗಳಲ್ಲಿ ಮತ್ತೆ ಭಾರತದ ಮೇಲೆ ದಾಳಿ ನಡೀತು. ಈ ಬಾರಿ ಮುಂಬೈಗೆ ನುಗ್ಗಿದ ಪಾಕಿಸ್ತಾನಿ ಭಯೋತ್ಪಾದಕರು ಇಲ್ಲಿ ಅಮಾಯಕರ ಸಾವಿಗೆ ಕಾರಣ ಆದರು. ಕಾಶ್ಮೀರದಲ್ಲಿ ಕೂಡ ನಿರಂತರವಾಗಿ ಭಯೋತ್ಪಾದನಾ ಕೃತ್ಯಗಳು ನಡೀತಲೇ ಬಂದವು. ಇನ್ನು ಮುಂಬೈ ದಾಳಿಯ ಹಿಂದೆ ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆ ಇದೆ ಅನ್ನೋದನ್ನು ಸಾಕ್ಷಿಗಳ ಸಮೇತ ನಿರೂಪಿಸಿದರೂ ಕೂಡ ಪಾಕಿಸ್ತಾನ ಉಗ್ರ ಹಫೀಜ್ ಸೈಯದ್ನನ್ನು ಬಂಧಿಸಲಿಲ್ಲ. ಭಾರತದ ತನಿಖೆಗೆ ಯಾವ ಸಹಕಾರವನ್ನು ಕೊಡಲಿಲ್ಲ. ಇದು ಪಾಕಿಸ್ತಾನದ ಸಾಫ್ ನಿಯತ್. ಇನ್ನು ಮುಂಬೈ ದಾಳಿ ನಡೆದ 2 ವರ್ಷಗಳಿಗೆ ಅಂದರೆ 2010ರಲ್ಲಿ ಪಾಕಿಸ್ತಾನದಲ್ಲಿ ಪ್ರವಾಹಗಳು ಉಂಟಾದವು. ಸೇಮ್ ಈಗ ಹೇಗಾಗಿದೆಯೋ ಅದೇ ಥರದ ಪರಿಸ್ಥಿತಿ ಅವತ್ತು ಕೂಡ ಉಂಟಾಯಿತು. ಸಿಂಧು ಕೊಳ್ಳದ ಭಾಗದಲ್ಲಿ ಭಾರೀ ಮಳೆ ಉಂಟಾಯಿತು, ಪ್ರವಾಹ ಶುರುವಾಯಿತು. ಬಲೂಚ್, ಸಿಂಧ್, ಪಂಜಾಬ್, ಖೈಬರ್ ಪಖ್ತುಂಖ್ವಾ ಆಕ್ರಮಿತ ಕಾಶ್ಮೀರದ ಭಾಗಗಳಲ್ಲಿ ಹಳ್ಳಿಗಳೇ ಕೊಚ್ಚೋದು. ಸುಮಾರು 1985 ಮಂದಿ ಸಾವಿಗೀಡಾದರು ಮತ್ತು $4,300 ಕೋಟಿ ಮೌಲ್ಯದ ಆಸ್ತಿ ಪಾಸ್ತಿ ನಷ್ಟ ಉಂಟಾಯಿತು ಅಂತ ಅಂದಾಜು ಮಾಡಲಾಯಿತು. ಆಗ ಕೂಡ ಪಾಕಿಸ್ತಾನಕ್ಕೆ ಭಾರತ ಆಹಾರ, ಔಷಧ ಹಾಗೂ ಹಣಕಾಸಿನ ನೆರವನ್ನು ಒದಗಿಸಿಕೊಡ್ತು. ಹಾಗಂತ ನೆರವು ಪಡೆದು ಪಾಕಿಸ್ತಾನಕ್ಕೆ ಕೃತಜ್ಞತೆ ಅನ್ನೋದೇನಾದರೂ ಇತ್ತ? ಪಾಕಿಸ್ತಾನ ಹಫೀಜ್ ಸಯೀದ್ನನ್ನು ಬಂಧಿಸಲೂ ಇಲ್ಲ, ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನು ನಿಲ್ಲಿಸಲೂ ಇಲ್ಲ. ಅದು ಸಾಲದು ಅನ್ನೋ ಹಾಗೆ ದೆಹಲಿ, ಮುಂಬೈಗಳಲ್ಲಿ ಮತ್ತೆ ಬಾಂಬ್ ಸ್ಫೋಟಗಳುಂಟಾದವು. ಭಾರತದ ವಿರುದ್ಧದ ಕಾರ್ಯಸೂಚಿಯನ್ನು ಪಾಕಿಸ್ತಾನ ಮುಂದುವರಿಸಿತು. ಆಫ್ಘಾನಿಸ್ತಾನದಲ್ಲಿ ಹಾಗೂ ಇನ್ನಿತರ ಕಡೆಗಳಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಭಾರತದ ಹಿತಾಸಕ್ತಿಗಳ ವಿರುದ್ಧ ಕೆಲಸ ಮಾಡ್ತಾ ಬಂತು ಪಾಕಿಸ್ತಾನ. ಇಲ್ಲಿ ಕೂಡ ಒಂಥರ ಸಾಯ್ತಾ ಇದ್ದ ಹಾವನ್ನು ಕಾಪಾಡಿ ಅದಕ್ಕೆ ಮೊಟ್ಟೆ ತಿನ್ನಿಸಿ ಮತ್ತೆ ಕಚ್ಚಿಸ್ಕೊಂಡು ಹಾಗಾಯಿತು ಭಾರತ. ಇನ್ನು 2014ರ ನಂತರ BJP ಸರ್ಕಾರ ಅಧಿಕಾರಕ್ಕೆ ಬಂತಲ್ಲ, ಅದಾದ ಮೇಲೆ ಪಾಕಿಸ್ತಾನಕ್ಕೆ ಯಾವುದೇ ಅಧಿಕೃತ ಸಹಾಯವನ್ನು ಮಾಡೋದಕ್ಕೆ ಭಾರತ ಮುಂದಾಗಲಿಲ್ಲ. ಆದರೆ ಈಗಿನ ಪಾಕಿಸ್ತಾನದ ಪರಿಸ್ಥಿತಿಯನ್ನು ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ತೋರ್ತಾ ಇರೋ ಉತ್ಸಾಹವನ್ನು ನೋಡ್ತಾ ಇದ್ರೆ ಮತ್ತೆ ಪ್ರವಾಹ ಪೀಡಿತ ಪಾಕಿಸ್ತಾನದ ನೆರವಿಗೆ ಭಾರತ ಧಾವಿಸುವ ಲಕ್ಷಣಗಳು ಕಾಣಿಸ್ತಾ ಇವೆ. ಗೆಳೆಯರೇ, ಅವತ್ತಿನ ನೆಹರು ಅವರಿಂದ ಹಿಡಿದು ಇವತ್ತಿನ ಪ್ರಧಾನಿ ಮೋದಿ ಅವರವರೆಗೆ ಭಾರತವನ್ನು ಆಳಿದ ಬಹುತೇಕ ಎಲ್ಲ ನಾಯಕರಿಗೂ ಕೂಡ ದೊಡ್ಡ ಮನುಷ್ಯರಾಗೋ ಒಂದು ಸಣ್ಣ ಚಟ ಇದ್ದೇ ಇದೆ. ವಿಶ್ವಮಟ್ಟದಲ್ಲಿ ಶಬಾಷ್ ಅನ್ನಿಸ್ಕೊಳ್ಳೋ ಗೀಳು, ಭಾರತದ ಜನ ಏನು ಬೇಕಾದರೂ ಆಗೋಗಲಿ ಪಕ್ಕದ ಮನೆಯವರನ್ನ ಕಾಪಾಡಿ ವಿಶ್ವಮಾನವ ಅನ್ನಿಸ್ಕೊಳ್ಳೋ ಚಪಲ. ಹೀಗಾಗಿ ನಮ್ಮ ಸಮಸ್ಯೆಗಳು 1,000 ಇದ್ದರೂ ಪಾಕಿಸ್ತಾನಕ್ಕೆ, ಶ್ರೀಲಂಕಾಗೆ, ಬಾಂಗ್ಲಾದೇಶಕ್ಕೆ, ಭೂತಾನಕ್ಕೆ, ನೇಪಾಳಕ್ಕೆ, ಇನ್ನೊಬ್ಬರಿಗೆ, ಮತ್ತೊಬ್ಬರಿಗೆ ಮೊಗೆ ಮೊಗೆದು ಕೊಡೋದನ್ನು ಇವರು ಯಾರೂ ಬಿಟ್ಟಿಲ್ಲ. ಪಾಕಿಸ್ತಾನಕ್ಕೆ ಈ ಹಿಂದೆ ಭಾರತ ಸಹಾಯದ ರೂಪದಲ್ಲಿ ಕೊಟ್ಟ ಹಣ ಇತ್ತಲ್ಲ, ಅದೆಲ್ಲ ಭಾರತೀಯರ ತೆರಿಗೆಯ ಹಣ. ಈಗ ಮತ್ತೆ ಅದೇ ಥರದ ಸಹಾಯ ಮಾಡಿದಾಗಲೂ ಕೊಡೋದು ನಮ್ಮದೇ ತೆರಿಗೆ ಹಣವನ್ನು. ಹಾಗೆ ಕೊಡೋ ಹಣ ಏನಾಗುತ್ತೆ, ಯಾರನ್ನು ಸೇರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿರೋದಿಲ್ಲ. ಅದರ ಮೇಲೆ ಭಾರತಕ್ಕೆ, ಭಾರತದ ಸರ್ಕಾರಕ್ಕೆ ಯಾವ ಹಿಡಿತವೂ ಇರೋದಿಲ್ಲ. ನಮ್ಮ ಹಣ ಅಲ್ಲಿನ ಭಯೋತ್ಪಾದಕರ ಕೈಗೆ, ಮತಾಂಧರ ಕೈಗೆ ಸಿಕ್ಕರೆ ಆ ಹಣದಿಂದಲೇ ಮತ್ತೆ ಭಾರತದ ಮೇಲೆ ದಾಳಿ ನಡೆಯುತ್ತೆ. ನಾವು ನಮ್ಮದೇ ತೆರಿಗೆ ಹಣವನ್ನು ಕೊಟ್ಟು ನಾವೇ ಹೊಡೆಸ್ಕೊಂಡು ಹಾಗಾಗುತ್ತೆ. ಇನ್ನು ಪಾಕಿಸ್ತಾನ ಸಹಾಯವನ್ನು ಕೇಳ್ತಾ ಇರೋದು ಮಿತ್ರ ರಾಷ್ಟ್ರಗಳಿಗೆ. ಭಾರತ ಯಾವಾಗ ಪಾಕಿಸ್ತಾನಕ್ಕೆ ಮಿತ್ರ ದೇಶ ಆಯಿತು ಮತ್ತು ಅವರು ಬಾಯಿಬಿಟ್ಟು ಸಹಾಯ ಮಾಡಿ ಅಂತ ಕೇಳದೇ ಇದ್ರೂ ನಾವೇ ಮೇಲುಬಿದ್ದು ಸಹಾಯ ಮಾಡಬೇಕಾದ ಅಗತ್ಯ ಆದರೂ ಏನಿದೆ? ಇನ್ನು ಆ ಸಹಾಯಕ್ಕೆ ಪ್ರತಿಯಾಗಿ ಪಾಕಿಸ್ತಾನದಿಂದ ನಮಗಾಗೋ ಲಾಭ ಏನು? ಅಂಥದ್ದೇನಾದರೂ ಒಪ್ಪಂದ, ಮಾತುಕತೆ, ಭಯೋತ್ಪಾದನೆಯ ವಿರುದ್ಧದ ಕದನಕ್ಕೆ ಸಹಕಾರ, ಕಾಶ್ಮೀರದ ವಿಷಯವನ್ನು ಕೈಬಿಡೋ ಮಾತು, ಇಂಥದ್ದೇನಾದರೂ ಪಾಕಿಸ್ತಾನ ಹೇಳಿ ಒಪ್ಪಂದ ಪತ್ರಕ್ಕೆ ಸಹಿ ಮಾಡಿಕೊಟ್ರೆ ಆಗ ಸಹಾಯ ಮಾಡೋದರಲ್ಲಿ ಯಾವ ತಪ್ಪು ಇಲ್ಲ. ಯಾಕೆಂದರೆ ನಾವು ದೇಹಿ ಅಂತ ಬಂದವರು ಯಾರನ್ನೂ ಕೂಡ ಬರಿ ಹೊಟ್ಟೆಯಲ್ಲಿ ಕಳುಹಿಸೋದಿಲ್ಲ. ಆದರೆ ದಾನ ಕೊಡುವಾಗ ಕೂಡ ಅದು ಅಪಾತ್ರ ದಾನವಾದರೆ ಕೊಟ್ಟ ದಾನ ಕೂಡ ಪಾಪದ ರೀತಿಯಲ್ಲಿ ಸುತ್ತುಕೊಂಡು ಕಾಡುತ್ತೆ ಅಂತ ಧರ್ಮಶಾಸ್ತ್ರಗಳು ಹೇಳುತ್ತವೆ. ಹೀಗಾಗಿ ಪಾಕಿಸ್ತಾನಕ್ಕೆ ಭಾರತೀಯರ ತೆರಿಗೆಯ ಹಣವನ್ನು ದಾನವಾಗಿ ಕೊಡೋದು ಅಂದರೆ ಯಾವುದೇ ಸರ್ಕಾರ ಆದರೂ ಸರಿ ಅದು ಪಾಪ ಮಾಡಿದ ಹಾಗೇನೆ.
ಇನ್ನು ನಮ್ಮಲ್ಲಿ ಕೂಡ ಪ್ರವಾಹ ಸದೃಶ ಪರಿಸ್ಥಿತಿ ಇದೆ. ಸಾಕಷ್ಟು ಕಡೆಗಳಲ್ಲಿ ಭಾರಿ ಪ್ರಮಾಣದ ಮಳೆಯಾಗಿದೆ, ಪ್ರವಾಹಗಳು ಕೂಡ ಉಂಟಾಗಿವೆ. ಈ ಹಿಂದಿನ ಪ್ರವಾಹಗಳ ಸಂತ್ರಸ್ತರಿಗೆ ಇನ್ನು ಪುನರ್ವಸತಿಯನ್ನು ಕಲ್ಪಿಸಿಕೊಡೋದಕ್ಕೆ ನಮ್ಮ ಸರ್ಕಾರಗಳಿಗೆ ಸಾಧ್ಯ ಆಗಿಲ್ಲ. ನಮ್ಮವೇ ಸಾವಿರ ತೂತಿಟ್ಕೊಂಡು ಪಾಕಿಸ್ತಾನದ ಬಗ್ಗೆ ನಾವು ಚಿಂತೆ ಮಾಡಬೇಕಾ? ಭಾರತ ಸರ್ಕಾರ ಯೋಚನೆ ಮಾಡಬೇಕಾದ ವಿಷಯ ಇದು. ಇನ್ನೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಯಾವ ನೆರವನ್ನು ಅನೌನ್ಸ್ ಮಾಡಿಲ್ಲ. ಆದರೆ ಮಾಡದೇ ಇರುವ ಬುದ್ಧಿಯನ್ನು ಭಾರತಾಂಬೆ ಭಾರತದ ಸರ್ಕಾರಕ್ಕೆ ಕರುಣಿಸಲಿ ಅಂತ ಬೇಡ್ಕೊಳ್ಳೋಣ. ಇದು ಗೆಳೆಯರೆ ಪಾಕಿಸ್ತಾನ ಅನ್ನೋ ಹಾವಿಗೆ ಮೊಟ್ಟೆ ತಿನ್ನಿಸಿ ಕಚ್ಚಿಸಿಕೊಳ್ಳುವ ಭಾರತದ ಮನಸ್ಥಿತಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.